ಎಲ್ಲರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರಕಾತು. ಒಳ್ಳೆಯ ಸುದ್ದಿ ಒಂದಿಗೆ ನಾನು ನಿಮ್ಮ ಮುಂದಗಡೆ ಇದ್ದೀನಿ. ಇವತ್ತು ಉದ್ಯೋಗ ಮೇಳ ಅಂತ ಏನು 19ನೇ ತಾರೀಕು ಶನಿವಾರ ಉದ್ಯೋಗ ಮೇಳವನ್ನು ಇದೆ ಹೈದರಾಬಾದ್ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದು. ಆಯೋಜನೆ ಮಾಡಿರುವಂತಹ ಸಿಜಿಇಡಿ ಟೀಮ್ ಎಲ್ಲರೂ ಕೂಡ ಸದಸ್ಯರು ಈ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಈ ಉದ್ಯೋಗ ಮೇಳದಲ್ಲಿ ಎಲ್ಲ ಎಸ್ಎಲ್ಸಿ ಮೇಲ್ಪಟ್ಟಂತಹ ಎಲ್ಲರೂ ಕೂಡ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲೆಲ್ಲರಲ್ಲಿ ಮನವಿ ಮಾಡ್ಕಂತೀನಿ. ಯಾಕೆ ಅಂದರೆ ನಾವು ಒಂದು ರೆಸ್ಯೂಮ್ ತಗೊಂಡು ಒಂದು ಆಧಾರ್ ಕಾರ್ಡ್ ತಗೊಂಡು ನಾವು ಹಲವಾರು ಕೋಲಾರ ಆಗಿರ್ಬೋದು, ಒಂದು ಹೊಸಕೋಟೆ ಆಗಿದ್ದು, ಬೇರೆ ಒಂದು ಕಂಪ್ನಿಗಳು, ಬೇರೆ ಒಂದು ತಾಲೂಕುಗಳಿಗೆ ಹೋಗ್ತಾ ಇರ್ತೀವಿ. ಬೇರೆಯಲ್ಲಿ ಎಲ್ಲ ಕಂಪ್ನಿಗಳು ನಮ್ಮ ಮುಳುಬಾಗಿಲಿಗೆ, ನಮ್ಮ ಹೈದರಾಬಾದ್ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆಗೆ ಎಲ್ಲ ಕಂಪ್ನಿ, ಒಂದು 10 ಕಂಪ್ನಿಗಳ ಮೇಲ್ಪಟ್ಟ ಒಂದು ಕಂಪ್ನಿಗಳು ಇಲ್ಲಿ ಆಗಮಿಸಿದ್ದಾರೆ. ಆದ್ದರಿಂದ ಯಾರಿಗೆ ಉದ್ಯೋಗವನ್ನು ಮಾಡಬೇಕು, ನಮ್ಮ ಜೀವನವನ್ನು ಸಾಗಿಸಬೇಕು ಅನ್ನೋದನ್ನು ಮನೋಭಾವನೆ ಯಾರಲ್ಲಿದೆ ಏನು, ಅವರೆಲ್ಲರೂ ಕೂಡ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲೆಲ್ಲರಲ್ಲಿ ಮನವಿ ಮಾಡ್ಕೊಂತ. ಅದೇ ರೀತಿ ಏನು ಈ ಒಂದು ಬ್ರಿಲಿಯಂಟ್ ಶಾಲೆಯ ಮುಖ್ಯಸ್ಥರು ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಯಾಕೆಂದರೆ ಮಳೆ ಬರೋ ಒಂದು ಕಾರಣದಿಂದ ಈ ಸಿಜಿಇಡಿ ಟೀಮ್ನ ಸದಸ್ಯರು ಬಂದು ಇಲ್ಲಿ ಕೇಳಿದಾಗ, ಅಯ್ಯೋ ಉದ್ಯೋಗವನ್ನು ಆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಮಾಡ್ತಿದ್ದೆ ನಾನು ಬೇಡ ಅನ್ನೋದಕ್ಕೆ ಹೆಂಗಪ್ಪ ಆಗುತ್ತೆ, ನಾವು ಕೂಡ ಸಹಕಾರ ಕೊಡ್ತೀವಿ, ಯಾರು ಉದ್ಯೋಗ ಅವಕಾಶ ಪಡೆದಿಲ್ವೋ ಅವ್ರು ಉದ್ಯೋಗ ಅವಕಾಶ ಪಡೆದುಕೊಳ್ಳಿ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಅವರು ಒಂದು ಈ ಒಂದು ಕೈ ಜೋಡಿಸಿದ್ದಾರೆ. ಅವ್ರಿಗೂ ಕೂಡ ಅವ್ರು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ವಾರ್ಡ್ ನಂಬರ್ 19 ಹೈದರಾಬಾದ್, ಈ ವಾರ್ಡ್ಗೆ ನಗರಸಭಾ ಸದಸ್ಯರಾಗಿರುವಂತಹ ಅಕ್ಮಲ್ ಅಣ್ಣನವರು ಕೂಡ ಬರಬೇಕಾಗಿತ್ತು. ಅವ್ರಿಗೂ ಕೂಡ ಅಣ್ಣ ಅವರು ಫೋನ್ ಮಾಡಿ ಕೇಳಿದಾಗ, ಅಯ್ಯೋ ಖಂಡಿತವಾಗ್ಲೂ ಒಳ್ಳೆ ಕಾರ್ಯಕ್ರಮಕ್ಕೆ ಕೈ ಜೋಡಿಸೋಣ ಅಂತ ಅವರು ಕೂಡ ಸಾಥ್ ಕೊಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಾಥ್ ಕೊಡ್ತಿದ್ದಾರೆ. ಮತ್ತೊಮ್ಮೆ ನಾನು ಎಲ್ಲರಲ್ಲಿ ಕೂಡ ಮನವಿ ಮಾಡ್ಕೊತೀನಿ, ಉದ್ಯೋಗ ಮೇಳವನ್ನು ಯಶಸ್ವಿ ಮಾಡಬೇಕು. ಉದ್ಯೋಗ ಮೇಳದಲ್ಲಿ ಎಲ್ಲರೂ ಕೂಡ ಉದ್ಯೋಗವನ್ನು ಪಡ್ಕೋಬೇಕು ಅಂತ ಹೇಳ್ತೀನಿ. ಅದೇ ರೀತಿ ಉದ್ಯೋಗದಲ್ಲಿ ಮುತ್ತೂಟ್ ಫೈನಾನ್ಸ್ ಕಂಪ್ನಿ ಆಗಿರ್ಬೋದು, ಮತ್ತು ಹಲವಾರು ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ಹಲವಾರು 10 ಮೇಲ್ಪಟ್ಟಂತಹ ಒಂದು ಕಂಪ್ನಿಗಳು ನಮ್ಮ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆಯಲ್ಲಿ ಹೈದರಾಬಾದ್ನಲ್ಲಿ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಯೋಗ ಮೇಳ. ಬಟ್ ಉದ್ಯೋಗ ಮೇಳದಲ್ಲಿ ನಮ್ಮ ಒಂದು ಇತ್ತೀಚಿನ ತಿಂಗಳು ನೋಡ್ಬೋದು, ಬೇರೆ ಒಂದು ಕೆಟ್ಟ ಚಟುವಟಿಕೆಗಳಿಗೆ ನಾವೆಲ್ಲರೂ ಕೂಡ ವಿದ್ಯಾವಂತ, ನಾವೆಲ್ಲ ಎಸ್ ಎಲ್ ಸಿ ಓದಿರ್ಬೋದು, ಸೆಕೆಂಡ್ ಪಿ ಸಿ ಓದಿರ್ಬೋದು, ಡಿಗ್ರಿ ಮಾಡಿರ್ಬೋದು, ಡಿಪ್ಲೊಮಾ ಮಾಡಿರ್ಬೋದು, ಮಾಡಿಕೊಂಡು ಬೇರೆ ಎಲ್ಲೋ ಒಂದು 10,000 8,000 12,000 ಕೆಲಸಕ್ಕೆ ಇಲ್ಲೇ ಎಲ್ಲೋ ನಾವು ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊತ ಇದ್ದೀವಿ, ಬೇರೆ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ದೊಡ್ಡ ಕಂಪ್ನಿ ಸಿಕ್ಕಿದಾಗ ಆ ದೊಡ್ಡ ಕಂಪ್ನಿಯಲ್ಲಿ ನಾವು ಒಂದು 1 ವರ್ಷ 2 ವರ್ಷ ಮಾಡಿದಾಗ ಆ ಕಂಪ್ನಿಯಲ್ಲಿ ಮುಂದಿನ 2 ವರ್ಷ ಆದಮೇಲೆ ಒಂದು ಮ್ಯಾನೇಜರ್ ಆಗಿರ್ಬೋದು, ಒಂದು ಸೂಪರ್ವೈಸರ್ ಆಗಿರ್ಬೋದು, ದೊಡ್ಡ ಹುದ್ದೆಯನ್ನು ಮಾಡಿಕೊಂಡು ಬೇರೆ ಒಂದು ಕಂಪ್ನಿಗೆ ನಾವು ಹೋಗ್ಬಹುದು. ಅದರಲ್ಲಿ ಈ ಒಂದು ಉದ್ಯೋಗ ಮೇಳದಲ್ಲಿ ಏನು ಹೈದರಾಬಾದ್ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆ ವತಿಯಿಂದ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆ ಆಯೋಜನೆ ಮಾಡಿದರೆ, ಅದೇ ರೀತಿ ಸಿಜಿಇಡಿ ಟೀಮ್ ಏನು ಕಷ್ಟಪಟ್ಟು ಎಲ್ಲ ಕಂಪ್ನಿಗಳನ್ನ ಒಂದು ಮಾತುಕತೆ ನಡೆಸಿ ಸಿಜಿಇಡಿ ಟೀಮ್ನ ಏನು ಒಂದು ಉದ್ಯೋಗ ಮೇಳನ ಆಯೋಜನೆ ಮಾಡ್ತಿದೆ ಸಿಜಿಇಡಿ ಟೀಮ್, ನಾವೆಲ್ಲರೂ ಕೂಡ ಸೇರಿ ಈ ಉದ್ಯೋಗ ಮೇಳವನ್ನು ಒಳ್ಳೆ ರೀತಿಯಲ್ಲಿ ಯಶಸ್ವಿ ಮಾಡೋಣ, ಎಲ್ಲ ವಿದ್ಯಾವಂತರು ಇದರಲ್ಲಿ ಭಾಗಿಯಾಗಿ ನಮ್ಮ ಜೀವನವನ್ನು ಮುಂದೆ ರೀತಿ ಒಂದು ರೂಪಿಸ್ಕೊಳ್ಳೋಣ ಅಂತ ಎಲ್ಲರಲ್ಲಿ ಕೂಡ ನಾನು ಮನವಿ ಮಾಡ್ಕೊಂತ ಈ ಒಂದು 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ, ಮತ್ತೊಮ್ಮೆ ಉದ್ಯೋಗ ಮೇಳದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕು, ನಮ್ಮ ಜೀವನವನ್ನು ರೂಪಿಸ್ಕೋಬೇಕು ಅಂದರೆ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿ ನಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ರೂಪಿಸ್ಕೊಳ್ಳೋಣ ಅಂತ ಹೇಳ್ತಾ ಈಗ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಅಸ್ಸಲಾಮು ಅಲೈಕುಂ.